Seetha Vallabha, Seetha Vallabha. Taayi nintukoli. ನೀವ್ ಯಾರು ಸ್ವಾಮೀಜಿ? ನಮ್ಮನ್ನ ನಿಲ್ಲಿಸ್ಬಿಟ್ಟು ಯಾಕೆ ನಗ್ತಾ ಇದ್ದೀರಾ? ನಮ್ಮನ್ನ ಮುಂಚೆ ನೀವೆಲ್ಲಾದ್ರೂ ನೋಡಿದ್ದೀರಾ? ನೀವು ಬರಿಗಣ್ಣಿಂದ ನೋಡ್ತಾ ಇದ್ದೀರಾ ಅಷ್ಟೇ, ಒಳಗಣ್ಣು ಏನ್ ನೋಡ್ತಿದೆ ಅನ್ನೋದು ನಿಮ್ಗೆ ಕಾಣ್ತಾ ಇಲ್ಲ. ಅಂದ್ರೆ ಏನ್ ಹೇಳ್ತಿದ್ದೀರಾ ಸ್ವಾಮೀಜಿ? ಎಲ್ರೂ ಒಂದೇ ಕಡೆ ಸೇರೋ ಸಮಯ ಹತ್ರ ಬರ್ತಾ ಇದೆ. ಇನ್ನೇನು ಸ್ವಲ್ಪ ಕಾಲ ಅಷ್ಟೇ, ಎಲ್ಲರೂ ಒಂದೇ ಸೂರ್ಯನ ಕೆಳಗೆ ಸೇರೋ ಕಾಲ ಬರುತ್ತೆ. ಯಾರು ನೀವು? ಏನು ಹೇಳ್ತಾ ಇದ್ದೀರಾ? ನಮಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಹೀಗೆ ಕೇಳೋದಕ್ಕೆಲ್ಲ ಸುಮ್ಮನೆ ನಕ್ರೆ ಏನು ಪ್ರಯೋಜನ? ಅದೇನು ಹೇಳ್ಬೇಕು ಅನ್ಕೊಂಡಿದ್ದೀರೋ ಸರಿಯಾಗಿ ಹೇಳಿ. ನೀವು ಜಾಸ್ತಿ ಒಗ್ಗಟ್ಟಾಗಿ ಮಾತಾಡ್ತೀರಿ ಅಂತ ನಾವು ಹೆಚ್ಚಿಗೆ ದಕ್ಷಿಣ ಕೊಡೋಕ್ಕಾಗಲ್ಲ. ಜೋರಾಗಿ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಎಷ್ಟು ದಕ್ಕುತ್ತೋ ಅಷ್ಟನ್ನ ಅರ್ಥ ಮಾಡ್ಕೋಬೇಕೇ ಹೊರತು ಕೊಂಕು ಮಾತಾಡೋದಲ್ಲ. ಮುಚ್ಚಿಟ್ಟ ಸತ್ಯಗಳು ಬಯಲಾಗಲೇಬೇಕು. ಅವಳು ಬಂದಾಗಿದೆ, ಇನ್ನು ಹೆಚ್ಚಿನ ಸಮಯ ಇಲ್ಲ. ಆಗತ್ತೆ, ಎಲ್ಲ ಹಾಗೆ ಆಗತ್ತೆ. ಕಾಲಚಕ್ರ ಎಲ್ಲಿ ಶುರು ಆಯ್ತೋ ಎಲ್ಲರೂ ಅಲ್ಲಿಗೆ ಸೇರ್ಲೇಬೇಕು, ಹೋಗ್ಲೇಬೇಕು. ಅವಳು ಅಂದ್ರೆ ಯಾರು ಸ್ವಾಮೀಜಿ? ಅವಳು ಅನ್ನೋದು ಆಕ್ಚುಲಿ ಇವತ್ತು ಮನೆಯಲ್ಲಿ ತಾತನ ಹುಟ್ಟಹಬ್ಬ ಅಂತ ಗೋಧಿ ಪಾಯಸ ಮಾಡಿರೋ. ಆ ಪಾಯಸ ನನಗೆ ತಿನ್ನೋಕೆ ಇಷ್ಟ ಆಗ್ತಾ ಇರಲಿಲ್ಲ, ಆದರೂ ವಿಧಿ ಇಲ್ಲದೆ ಅದೇ ಪಾಯಸನೇ ತಿನ್ಬೇಕಾಗ್ತಿತ್ತು. ಇಲ್ಲಿ ನೋಡಿದ್ರೆ ಪ್ರಸಾದಕ್ಕೆ ಗೋಧಿ ಪಾಯಸ, ಅಲ್ಲೇನೋ ತಿನ್ಬೇಕಾಯ್ತು ತಿಂತಿದ್ದೆ, ಇಲ್ಲೇ ಯಾಕೆ ತಿನ್ಲಿ? ಆಕ್ಚುಲಿ ನನಗೆ ಪ್ರಸಾದ ಬೇಡ, ನೀವೇ ತಿನ್ಕೊಂಬಂದ್ಬಿಡಿ. ಆರ್ಯ, ಪ್ರಸಾದ ಬೇಡ ಅಂತ ಹೇಳ್ತಿರಲ್ಲ, ಹಾಗೆಲ್ಲ ಅನ್ಬಾರ್ದು ಆರ್ಯ. ದೇವಸ್ಥಾನಕ್ಕೆ ಬಂದು ಪ್ರಸಾದ ತಗೊಳ್ದೆ ಹೋಗ್ತಾರಾ? ಸುಮ್ಮನೆ ಹೋಗಿ ಪ್ರಸಾದ ತಗೊಳ್ಳೋಣ, ಹೇಗಿದ್ರು ಅರ್ಚಕರನ್ನು ಸ್ವಲ್ಪ ಹೊತ್ತು ಅಂತ ಹೇಳಿದಾರಲ್ವಾ.